ಮಾನವ ಸ್ವಭಾವತಃ ಸಂಘಜೀವಿ, ಅಂದರೆ ಇತರ ಮಾನವರೊಡನೆ ಪರಸ್ಪರ ಸಂಬಂಧಗಳನ್ನು ಏರ್ಪಡಿಸಿಕೊಂಡು ಬದುಕುವ ಜೀವಿ. ಕುಟುಂಬ ಸಂಘಜೀವಿತದ ಅತಿ ಚಿಕ್ಕ ಘಟಕ, ಮನುಷ್ಯನ ಅತೀ ನಿಕಟ ಸಮಾಜವಾಗಿದ್ದು ಪರಸ್ಪರ ಪ್ರೀತಿ, ಹಿತಚಿಂತನೆ ಮತ್ತು ಸಹಿಷ್ಣುತೆಯ ಗುಣಗಳ ಸೆಲೆಯಾಗಿದೆ. ನಿಮ್ಮ ನಿಮ್ಮ ಕೌಟುಂಬಿಕ ಪರಿಸರಗಳನ್ನು ನೆನಪಿಸಿಕೊಳ್ಳಿ. ಮನುಷ್ಯ ಬರೀ ಹೊಟ್ಟೆಯಿಂದಲೇ ಬದುಕುವುದಿಲ್ಲ, ಆಹಾರ ದೇಹ ಪೋಷಣೆಗೆ ಅಷ್ಟೇ. ಮನಸ್ಸಿಗೂ ತನ್ನದೇ ಬಗೆಯ ಹಸಿವು ತೃಷೆಗಳು ಇರುತ್ತವೆ. ಮಾನವ ಇದನ್ನು ತುಂಬಿಕೊಳ್ಳುವುದು ಪ್ರೀತಿ, ವಾತ್ಸಲ್ಯ, ಅನುಬಂಧಗಳಿಂದ. ಇದಕ್ಕಾಗಿ ಮಾನವ ಕುಟುಂಬಗಳನ್ನು ಪಡೆದು ಪೋಷಿಸುತ್ತಾನೆ. ಕುಟುಂಬ ಅತಿ ಚಿಕ್ಕದಾದರೂ ಹೆಚ್ಚು ನಿಕಟವಾದ ಮಾನವ ಸಮಾಜ. ಕೌಟುಂಬಿಕ ಸಂಬಂಧಗಳ ಸಂವೇದನೆಗಳು ನವಿರಾದವು, ಹಾಗಾಗಿ ಅವುಗಳನ್ನು ನಿಯಂತ್ರಿಸುವ ಕೌಟುಂಬಿಕ ಕಾನೂನುಗಳು ಸೂಕ್ಷ್ಮಾತಿಸೂಕ್ಷ್ಮ ಎಳೆಗಳನ್ನು ಹೊಂದಿವೆ. ಅದೇ ಆ ಶಿವರಾಜನು ಸೀತೆನು ದೇವಸ್ಥಾನ ಮದ್ವೆ ಆಯ್ತಾವ್ರಂತೆ. ಆಗ್ಲಿ ಬಿಡು, ಇಬ್ರು ಪರಸ್ಪರ ಪ್ರೀತಿ ಮಾಡ್ತಾವ್ರೆ ಆಗ್ತಾರಪ್ಪ. ಇಬ್ರು ಬೇರೆ ಬೇರೆ ಜಾತಿಗೆ ಸೇರಿದವರು, ಮನೆಯವ್ರು ಒಪ್ಪಿಗೆ ಪಡ್ತಿಲ್ಲ, ಎರಡೂ ಮನೆಯವ್ರು ವಿರುದ್ಧ ಇದ್ದಾರೆ. ಅಲ್ಲ, ಈ ಪ್ರೇಮಿಗಳು ದೇವಸ್ಥಾನದಾಗ ತಾಳಿ ಕಟ್ಟಿ ಹಾರ ಬದಲಾಯಿಸ್ಕೊಂಡ್ಬಿಟ್ರೆ ಈ ಮದುವೆನ ಕಾನೂನು ಒಪ್ಪುತ್ತಾ? ಒಪ್ಪದೆ ಏನ್ಲ ಮಾಡ್ತೈತೆ, ಇಬ್ರು ವಯಸ್ಸಿಗೆ ಬಂದವ್ರೆ, ಪರಸ್ಪರ ಇಷ್ಟಪಟ್ಟು ಮದುವೆ ಆಗ್ತಾವ್ರೆ, ನಿಂದೇನ್ಲ ತಕರಾಳು? ನನ್ಗೇನೋ ಅನುಮಾನನಪ್ಪ. ಅಲ್ಲ, ನಾಳೆ ಇವ್ರ ಕಷ್ಟ ಸುಖಕ್ಕೆ ಯಾರು ಇರ್ತಾರೆ? ಹಂಗಂತೀಯ ಮತ್ತೆ ಅಗ, ನಮ್ ಸೋಮಣ್ಣ ಬರ್ತಾವ್ರೆ, ಅವ್ರನ್ನೇ ಒಂದ್ ಮಾತು ಕೇಳಿದ್ರೆ ಆಗೋಯ್ತು. ಸೋಮಣ್ಣವ್ರೆ, ಹೊಸ ಕಡೆ ಬನ್ನಿ ಸ್ವಾಮಿ. ನಮಸ್ಕಾರ. ನಮಸ್ಕಾರ ಸೋಮಣ್ಣ. ಏನ್ ರಂಗಣ್ಣ ಸಮಾಚಾರ? ಏನಿಲ್ಲ ಸೋಮಣ್ಣ, ಅದೇ ನಮ್ಮ ಹಳ್ಳಿಯಾಗೆ ಶಿವರಾಜು ಸೀತೆ ಅಂತಿದ್ರಲ್ವಾ, ಅವರಿಬ್ರು ಒಬ್ಬರನ್ನೊಬ್ಬರ ಪ್ರೀತಿಸಿ ದೇವಸ್ಥಾನದಾಗ ಹಾರ ಬದಲಾಯಿಸ್ಕೊಂಡು ಮದ್ವೆ ಆಗಿಬಿಟ್ಟವ್ರೆ. ಇಂಥ ಮದ್ವೆ ಕಾನೂನು ಪ್ರಕಾರ ಊರ್ಜಿತ ಆಯ್ತದ? ಈಗ ಅವರಿಬ್ರು ಒಂದೇ ಸಂಪ್ರದಾಯದವರ? ಇಲ್ಲ ಸುಮಣ್ಣ, ಬೇರೆ ಬೇರೆ ಜಾತಿಯವರು, ಆದ್ರೆ ಒಬ್ಬರನ್ನೊಬ್ಬರು ಪರಸ್ಪರ ಇಷ್ಟಪಟ್ಟು ಮದ್ವೆ ಆಗಿದ್ದಾರೆ. ಹಾಗಾದ್ರೆ ಈ ಮದ್ವೆನ ಹಿಂದೂ ಕಾನೂನು ಒಪ್ಪೋದಿಲ್ಲ? ಅದ ಹೇಗೆ? ಈಗ ಹುಡುಗ ಅಥವಾ ಹುಡುಗಿ ಮನೆಯಲ್ಲಿ ಯಾವ ಆಚರಣೆ ಇರುತ್ತೋ ಅದೇ ಸಂಪ್ರದಾಯದಲ್ಲಿ ಮದುವೆ ಆದ್ರೆ ಮಾತ್ರ ಹಿಂದೂ ಕಾನೂನು ಒಪ್ಪುತ್ತೆ. ಅರೆ, ಮತ್ತೀಗ ಸೋಮಣ್ಣ? ಈಗ ಅವರು ವಿಶೇಷ ವಿವಾಹ ಅಧಿನಿಯಮದ ಅಡಿಯಲ್ಲಿ ಮದುವೆ ಆದ್ರೆ ಕಾನೂನು ಒಪ್ಪುತ್ತೆ. ಕೆಲವು ಸಾಕ್ಷ್ಯಗಳನ್ನ ಅವ್ರು ಪೂರೈಸಬೇಕಾಗುತ್ತೆ. ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಸೋಮಣ್ಣ? ಈಗ ಅವರಿಬ್ರು ವಯಸ್ಸಿಗೆ ಬಂದಿರೋರು ಅಂತಂದ್ರೆ ಅವರು ಮಾನಸಿಕವಾಗಿಯೂ ಆರೋಗ್ಯವಾಗಿರ್ಬೇಕಾಗುತ್ತೆ. ಅದೇನ್ ಸಮಸ್ಯೆನೇ ಅಲ್ಲ ಬುಡಿ. ಆದ್ರೆ ಅವರು ಹಿರಿಯರ ವಿರುದ್ಧ ನಡ್ಕೊಂಡಿರೋದ್ರಿಂದ ಅವ್ರ ಮದುವೆಗೆ ಸಾಕ್ಷಿ ಬೇಕಾಗುತ್ತೆ. ಅವರು ದೇವಸ್ಥಾನದಲ್ಲಿ ಹಾರ ಬದಲಾಯಿಸ್ಕೊಳ್ಳೋ ಬದಲು ಮದುವೆನ ರಿಜಿಸ್ಟರ್ ಮಾಡಿಸಿದ್ರೆ ಒಳ್ಳೇದು. ಆಯ್ತಪ್ಪ, ಈಗ ರಿಜಿಸ್ಟರ್ ಮಾಡ್ಲಿಲ್ಲ ಅಂದ್ರೆ ಏನಾಯ್ತದೆ? ಆಗ ಹುಡುಗ ಹುಡುಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಎಂತ ಎಚ್ಚರಿಕೆ ಸೋಮಣ್ಣ? ಈಗ ಹುಡುಗ ಹುಡುಗಿಗೆ ತಾಳಿ ಕಟ್ತಾ ಇರೋ ಫೋಟೋ, ಮದುವೆ ಆಹ್ವಾನ ಪತ್ರಿಕೆ, ಈ ಪಂಚಾಯತ್ದಾರರು ಅಥವಾ ಪುರೋಹಿತರು ಕೊಟ್ಟಿರುವಂತ ಸರ್ಟಿಫಿಕೇಟ್ ನ ಜೋಪಾನವಾಗಿ ಇಟ್ಟಿರ್ಬೇಕು. ಓಹೋ, ನೀವು ಹೇಳ್ತಾ ಇರೋ ಸಾಕ್ಷ್ಯಗಳನ್ನ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಕ್ಕೆ ಕಷ್ಟ ಆಗ್ತೈತೆ ಅನ್ನಿ. ಹೌದು, ಮತ್ತೆ ನಾಳೆ ಹುಡುಗ ಮದುವೆನ ಆಗಿಲ್ಲ ಅಂತಂದ್ರೆ? ಈಗ ಸಾಕ್ಷಿ ಇಲ್ಲ ಅಂದ್ರೆ ಇವರು ಸಂಪ್ರದಾಯ ಬಿಟ್ಟು ಮದುವೆ ಆಗಿದ್ರು ಕೂಡ ನ್ಯಾಯಾಲಯದಲ್ಲಿ ರುಜುವಾತು ಪಡಿಸೋದು ಕಷ್ಟ. ನಿಜ ಸ್ವಾಮಿ ನೀವು ಹೇಳ್ತಾ ಇರೋದು, ಯಾಕೆಂದ್ರೆ ಸಮಯ ಹಿಂಗೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ನಾಳೆ ಹಿಂಗೆ ಹುಡುಗ ದೇವಸ್ಥಾನದಲ್ಲಿ ದೊಡ್ಡವ್ರ ಮಾತು ಕೇಳಿ ಬೇರೆ ಹುಡುಗಿಗೆ ತಾಳಿ ಕಟ್ಟಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇಂಥ ಸಂದರ್ಭದಲ್ಲಿ ಪ್ರೀತಿಸಿ ಮದುವೆ ಆದ ಪತ್ನಿ ತನ್ನ ಗಂಡ ಎರಡನೇ ಮದುವೆ ಆಗ್ತಾ ಇದ್ದಾನೆ ಅನ್ನೋದನ್ನ, ಅಂದ್ರೆ ಇಬ್ರು ಹೆಂಡತಿರು ಹೊಂದಿರೋದನ್ನ ಸಾಬೀತುಪಡಿಸೋಕೆ, ಅಥವಾ ಗಂಡ ದುಷ್ಟನಾದ್ರೆ ಹೆಂಡತಿನ ಸರಿಯಾಗಿ ನೋಡ್ಕೊಳ್ಳದೆ ಹೋದ್ರೆ ಅವನಿಂದ ನನಗೆ ವಿಚ್ಛೇದನ ಕೊಡಿ ಅಂತ ಕೇಳೋಕೆ, ಮತ್ತೆ ಗಂಡನಿಂದ ಜೀವನಾಂಶ ಪಡೆಯೋಕೆ ಇಂಥ ಸಾಕ್ಷಿಗಳು ಬೇಕಾಗ್ತವೆ. ಸರಿ ಸುಮಣ್ಣ, ಮದ್ವೆನ ರಿಜಿಸ್ಟರ್ ಮಾಡಿಸೋದು ಕ್ಷೇಮ ಅಂತೀರಾ, ಮದ್ವೆನ ಎಲ್ಲಿ ರಿಜಿಸ್ಟರ್ ಮಾಡಿಸೋದು? ಆಯಾ ಜಾಗದ ಸಬ್ ರಿಜಿಸ್ಟರ್ ಅವ್ರ ಕಚೇರಿಯಲ್ಲಿ ನೋಂದಾಯಿಸ್ಕೋಬೇಕು. ಹಿಂದೂ ವಿವಾಹ ಅಧಿನಿಯಮ 1955 ಪ್ರಕಾರ ಎಲ್ಲ ಸಬ್ ರಿಜಿಸ್ಟರ್ ವಿವಾಹ ನೋಂದಣಾಧಿಕಾರಿ ಆಗಿರ್ತಾರೆ. ವಿವಾಹವನ್ನ ಹಿಂದೂ ವಿವಾಹ ಅಧಿನಿಯಮದಡಿ ಯಾವಾಗ ನೋಂದಣಿ ಮಾಡಿಸ್ಬೇಕು? ಈ ಹಿಂದೂ ವಿವಾಹ ಅಧಿನಿಯಮ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತೆ, ಹಿಂದೂಗಳಲ್ಲಿ ಸಿಖ್ರು, ಬೌದ್ಧರು, ಜೈನರು ಕೂಡ ಸೇರ್ತಾರೆ. ಮದುವೆ ವಿಧಿ ವಿಧಾನಗಳೆಲ್ಲ ಮುಗಿದ್ಮೇಲೆ 1 ತಿಂಗಳೊಳಗೆ ವಿವಾಹವನ್ನ ನೋಂದಾಯಿಸ್ಕೋಬೇಕು. ಹೀಗೆ ನೋಂದಾಯಿಸುವಾಗ ಪತಿ ಪತ್ನಿ ಇಬ್ರು ಅವರವ್ರ ತಂದೆ ತಾಯಿ ಅಥವಾ ಪೋಷಕರು ಅಥವಾ ಸಾಕ್ಷಿಗಳ ಜೊತೆ ಸಬ್ ರಿಜಿಸ್ಟರ್ ಅವ್ರ ಮುಂದೆ ಹಾಜರಾಗಬೇಕು. ಹಿಂದೂ ವಿವಾಹ ಊರ್ಜಿತವಾಗಬೇಕಾದ್ರೆ ಯಾವ್ಯಾವ ಷರತ್ತುಗಳನ್ನು ಪಾಲಿಸಬೇಕು? 1, ಹಿಂದೂ ವಿವಾಹ ವಿಧಿಗಳ ಪ್ರಕಾರ ವಿವಾಹ ಆಗುವಂತ ವ್ಯಕ್ತಿ ವಿವಾಹ ಸಮಯದಲ್ಲಿ ಜೀವಂತ ಪತಿ ಅಥವಾ ಪತ್ನಿಯನ್ನ ಹೊಂದಿರಬಾರದು. 2, ನಾನು ಮೊದಲೇ ಹೇಳಿದಾಗೆ
ಮದುವೆ ಆಗೋ ಇಬ್ರು ಕೂಡ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು. ಅಯ್ಯೋ ಅಯ್ಯೋ, ಅದು ತುಂಬಾ ಮುಖ್ಯ ಸೋಮಣ್ಣ. ಜೊತೆಗೆ ಹುಡುಗಿಗೆ 18 ವರ್ಷ ಆಗಿರ್ಬೇಕು, ಹುಡುಗನಿಗೆ 21 ವರ್ಷ ಆಗಿರ್ಬೇಕು. ಈ ಮುಸ್ಲಿಂ ಧರ್ಮವನ್ನ ಹೊರತುಪಡಿಸಿ ಮಿಕ್ಕ ಎಲ್ಲಾ ಧರ್ಮಗಳಲ್ಲೂ ಇಬ್ರು ಹೆಂಡತಿರನ್ನು ಹೊಂದಿರೋದು, ಇಬ್ರು ಗಂಡಂದಿರನ್ನು ಹೊಂದಿರೋದು ಅಪರಾಧ. ಹಂಗಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆದವರು ಯಾವಾಗ ಬೇಕಾದ್ರೂ ರಿಜಿಸ್ಟರ್ ಮಾಡಿಸ್ಬೋದಾ? ಹಾಗಾಗೋದಿಲ್ಲ, ಮದುವೆ ಆಗಿ 1 ತಿಂಗಳ ಒಳಗಡೆ ರಿಜಿಸ್ಟರ್ ಮಾಡಿಸ್ಬೇಕು. ಅಕಸ್ಮಾತ್ 1 ವರ್ಷಕ್ಕಿಂತ ತಡ ಆದ್ರೆ ಆಗ ಅದಕ್ಕೆ ಸಂಬಂಧಪಟ್ಟ ತಾಲೂಕು ರಿಜಿಸ್ಟ್ರಾರ್ ಇರ್ತಾರಲ್ಲ ಅವ್ರು ಮನ್ನಾ ಮಾಡಬಹುದು. ಸೋಮಣ್ಣ, ಒಂದು ವೇಳೆ 5 ವರ್ಷಕ್ಕಿಂತ ಜಾಸ್ತಿ ತಡ ಆದ್ರೆ ಆಗ ಅದನ್ನ ಜಿಲ್ಲಾ ರಿಜಿಸ್ಟ್ರ ಅಂತ ಇರ್ತಾರಲ್ಲ ಅವ್ರು ಮನ್ನಾ ಮಾಡಬಹುದು. ಸೋಮಣ್ಣ ತುಂಬಾ ವಿಷಯ ಹೇಳ್ಕೊಟ್ರಿ. ಸೋಮಣ್ಣ ನಮ್ ತಲೆ ಭಾರ ಎಲ್ಲ ಕಡಿಮೆ ಆಗೋಯ್ತು ನೋಡಿ. ಇವಾಗ ಏನಯ್ಯ ಬಸವ, ಈಗ ನಿನ್ ಸಮಸ್ಯೆ ಪರಿಹಾರ ಸಿಕ್ತಾ? ಸಿಕ್ತಪ್ಪ, ಈಗ ಸಮಾಧಾನ ಆಯ್ತು. ಈಗ ನಾನೇ ಹೋಗಿ ಆ ಹುಡುಗ ಹುಡುಗಿ ತಿಳುವಳಿಕೆ ಹೇಳ್ತೀನಿ. ಇದು ಮಾತು ಅಂದ್ರೆ ಪ್ರಾಪ್ತ ವಯಸ್ಕರಾಗಿದ್ದು ಮನಸ್ವಾಸ್ಥ್ಯದಿಂದ ಕೂಡಿದ ಯಾರೇ ಒಂದು ಗಂಡು ಒಂದು ಹೆಣ್ಣು ಪರಸ್ಪರ ಪ್ರೀತಿಸಿ ಮದುವೆ ಆಗಬಹುದು. ಇದು ನೈಸರ್ಗಿಕ ಸ್ವಾತಂತ್ರ್ಯದ ಪ್ರಶ್ನೆ. ಇದನ್ನು ದೇಶದ ಸಂವಿಧಾನವೂ ಮಾನ್ಯ ಮಾಡುತ್ತದೆ. ಆದರೆ ಅದೇ ಸಂವಿಧಾನ ಭಾರತದಲ್ಲಿ ಪ್ರಚಲಿತವಿರುವ ಪ್ರತಿಯೊಂದು ಮತಧರ್ಮದ ವಿಶಿಷ್ಟತೆಯನ್ನೂ ಮಾನ್ಯ ಮಾಡುತ್ತದೆ. 2 ಮತಧರ್ಮಗಳ ನಡುವೆ ವಿರೋಧ ಒಡ್ಡುವ ಆಚಾರ ವಿಚಾರಗಳನ್ನು ಸರಿ ಎನ್ನುವುದಾದರೆ ಅದು ರಾಷ್ಟ್ರದ ಜಾತ್ಯತೀತ ನೀತಿಗೆ ವಿರೋಧವಾಗುತ್ತದೆ. ಶಾಸನ ವಿಧಿತ ಕಾನೂನು ಇವೆರಡಕ್ಕೂ ನಡುವೆ ಸೇತುವನ್ನು ಕಲ್ಪಿಸಿದೆ, ಅದೇ ವಿಶೇಷ ವಿವಾಹಗಳ ಕಾಯ್ದೆ. ಯಾವುದೇ ಒಂದು ಧರ್ಮಕ್ಕೆ ಮಾನ್ಯವಾಗದುದು ಈ ವಿಶೇಷ ವಿವಾಹಗಳ ಕಾಯ್ದೆಗೆ ಮಾನ್ಯವಾಗುತ್ತದೆ. ಇದು ಇಲ್ಲಿನ ಕಾನೂನು ಸೂಕ್ಷ್ಮ. ಶಾಸನ ವಿಧಿತವಾದ ಕಾನೂನು ಇವೆರಡಕ್ಕೂ ನಡುವೆ ಸೇತುವೆಯನ್ನು ಕಲ್ಪಿಸಿದೆ, ಅದೇ ವಿಶೇಷ ವಿವಾಹಗಳ ಕಾಯ್ದೆ. ಯಾವುದೇ ಒಂದು ಧರ್ಮಕ್ಕೆ ಮಾನ್ಯ ಆಗದೇ ಇರುವುದು ಈ ವಿಶೇಷ ವಿವಾಹಗಳ ಕಾಯ್ದೆಗೆ ಮಾನ್ಯವಾಗುತ್ತದೆ. ಅದು ಇಲ್ಲಿನ ಕಾನೂನು ಸೂಕ್ಷ್ಮ. ಇಲ್ಲಿ ನೋಡಿ ವರದಕ್ಷಿಣೆ ಪಿಡುಗಿನ ಮಾಯಾವಿ ರೂಪವನ್ನು. ಅಣ್ಣ, ಈ ವರದಕ್ಷಿಣೆ ಅನ್ನೋದು ಅತಿಯಾಗೋಗ್ಬಿಟ್ಟದೆ. ನಮ್ಮ ಹೆಣ್ಮಕ್ಳು ಪಾಪ ಮದ್ವೆ ಇಲ್ಲ ಅಂತ ಚಿಂತೆ ಅನ್ಬೋಸೋದಲ್ದೆ ಮದ್ವೆ ಆದ್ಮೇಲೆ ಅವನ್ ಮನೆ ಸೇರ್ಕೊಳ್ಳೋದು ಜಾಸ್ತಿ ಆಗೋಗ್ಬಿಟ್ಟದೆ. ಮದ್ವೆ ಮಾಡಿದ್ದಲ್ಲ ಅಂತ ಈ ಅಳಿ ಅನ್ನಿಸ್ಕೊಂಡವನು ಕೇಳ್ದಾಗೆಲ್ಲ ಹಣ ಹೊಂಚ್ಕೊಡಕಾಯ್ತದ? ಅಣ್ಣ, ಇದಕ್ಕೆ ನಿಮ್ ಕಾನೂನು ಏನ್ ಹೇಳ್ತೈತಣ್ಣ? ಕಾನೂನು ಪ್ರಕಾರ ವರದಕ್ಷಿಣೆ ತಗೊಳೋದು ತಪ್ಪು. ಈ ವರದಕ್ಷಿಣೆ ನಿಷೇಧ ಕಾನೂನು 1961 ಜಾರಿಗೆ ಬಂತು. ಇದ್ರ ಉದ್ದೇಶ ಏನಪ್ಪ ಅಂದ್ರೆ ವರದಕ್ಷಿಣೆ ಪಿಡುಗನ್ನ ಹೊಡೆದು ಹೊಡ್ಸೋದು. ನೋಡಮ್ಮ, ವರದಕ್ಷಿಣೆ ತಗೊಳ್ಳೋದು ಕೊಡೋದು ಎರಡು ತಪ್ಪೆ. ಹೌದಾ ಅಣ್ಣ? ವರದಕ್ಷಿಣೆ ತಕ್ಕಂಡ್ರೆ ಯಾವ ರೀತಿ ಶಿಕ್ಷೆ ಐತೆ? ವರದಕ್ಷಿಣೆ ತಗೊಳ್ಳೋ ವ್ಯಕ್ತಿ ಅಥವಾ ಕೊಡೋ ವ್ಯಕ್ತಿ 5 ವರ್ಷಗಳ ಕಾರಾಗೃಹವಾಸ, 15,000 ರೂಪಾಯಿಗಳ ಜುರ್ಮಾನೆ ಶಿಕ್ಷೆಗೆ ಗುರಿಯಾಗ್ತಾನೆ. ಪಡ್ಕೊಂಡವನಾಗಿರ್ಬೋದು ಅಥವಾ ಕೊಟ್ಟವರಾಗಿರ್ಬೋದು, ವರದಕ್ಷಿಣೆ ಮೊತ್ತ 15,000 ರೂಪಾಯಿಗಿಂತ ಜಾಸ್ತಿ ಇದ್ರೆ ಅಂತಹ ವರದಕ್ಷಿಣೆ ಮೊತ್ತಕ್ಕೆ ಸಮನಾಗಿ ಜುರ್ಮಾನೆ ಕಟ್ಟಬೇಕಾಗುತ್ತೆ. ವರದಕ್ಷಿಣೆ ಕೇಳೋದು ಕೂಡ ಅಪರಾಧವೇ ಅಂದ್ರಲ್ಲ? ಹೌದು, ವರದಕ್ಷಿಣೆ ಕೇಳಿದ ವ್ಯಕ್ತಿ ಸಹ 2 ವರ್ಷಗಳ ಕಾರಾಗೃಹವಾಸ, 10,000 ರೂಪಾಯಿ ವರೆಗಿನ ಜುಲ್ಮಾನೆಗೆ ಗುರಿಯಾಗ್ತಾನೆ. ಅಣ್ಣಯ್ಯ, ಒಂದು ಹೆಣ್ಮಗಳು ಸಾವನ್ನ ವರದಕ್ಷಿಣೆ ಸಾವು ಅಂತ ಹೆಂಗ್ ತಿಳ್ಕೊಳ್ಳೋದು? ಮಹಿಳೆ ಮದುವೆಯಾಗಿ 7 ವರ್ಷಗಳ ಒಳಗಡೆ ಸತ್ತರೆ ಮತ್ತೆ ಸಾವು ಮುಂಚೆ ಅವಳ ಗಂಡ ಅಥವಾ ಅವನ ಸಂಬಂಧಿಗಳಿಂದ ಹಿಂಸೆ ಗುರಿಯಾಗಿದ್ಲು ಅನ್ನೋ ಸಾಬೀತಾದ್ರೆ ಅಂಥ ಸಾವನ್ನ ವರದಕ್ಷಿಣೆ ಸಾವು ಅಂತ ಅಂತೇವೆ. ಜೊತೆಗೆ ಕಿರುಕುಳ ಕೊಟ್ಟ ವ್ಯಕ್ತಿ ಇರ್ತಾನಲ್ಲ, ಅವನು ಅಂಥ ಸಾವು ಕಾರಣ ಅನ್ಸ್ಕೊಳ್ತಾನೆ. ಈ ಗಂಡ ಹೆಂಡತಿನ ಒಡೆದು ಬಡ್ದು ಮಾಡೋದು ಕೂಡ ಕಾನೂನು ಪ್ರಕಾರ ಹಿಂಸೆ ಅನ್ಸ್ಕೊತದ? ಅಷ್ಟೇ ಅಲ್ಲಮ್ಮ, ವರದಕ್ಷಿಣೆ ಹೆಸರಲ್ಲಿ ಕೊಡೋ ಮಾನಸಿಕ ಹಿಂಸೆ ಕೂಡ ಹಿಂಸೆ ಅನ್ಸ್ಕೊಳುತ್ತೆ. ಈಗ ಓಡಿಯೋದು, ಬರೆ ಹಾಕೋದು, ಜುಟ್ಟು ಹಿಡಿದು ಎಳೆದಾಡೋದು ಇವೆಲ್ಲ ದೈಹಿಕ ಹಿಂಸೆ. ಆದರೆ ಬೇರೆಯವರ ಎದುರುಗಡೆ ಅವಳ ಶೀಲದ ಬಗ್ಗೆ ಶಂಕೆ ವ್ಯಕ್ತಪಡಿಸೋದು, ಮಕ್ಕಳನ್ನ ಹಿಂಸಿಸೋದು, ಅವಳ ತಂದೆ ತಾಯಿಗಳ ಬಗ್ಗೆ ತುಚ್ಛವಾಗಿ ಮಾತಾಡೋದು, ಈ ಥರ ಇರ್ತಾವಲ್ಲ, ಇವು ಮಾನಸಿಕ ಹಿಂಸೆ ಅನ್ನಿಸ್ಕೊಳ್ತವೆ. ಇಂಥ ಹಿಂಸೆ ತಾಳಲಾರದೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಕೂಡ ವರದಕ್ಷಿಣೆ ಸಾವು ಅನ್ಸ್ಕೊಳುತ್ತೆ. ಈ ವರದಕ್ಷಿಣೆ ಹಿಂಸೆ ಬಗ್ಗೆ ಯಾರು ದೂರು ಕೊಡ್ಬೋದು? ಹಿಂಸೆಗೆ ಒಳಗಾಗಿರೋ ಮಹಿಳೆ ಸ್ವತಃ ತಾನೇ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ಬೋದು, ಅಥವಾ ಅವಳು ಸಾಧ್ಯವಾಗದಿದ್ರೆ ಅವಳ ತಂದೆ ತಾಯಿ, ಈ ಅಣ್ಣ ಅಕ್ಕ ಅಥವಾ ಸೋದರ ಮಾವ ಅಥವಾ ಸೋದರ ಅತ್ತೆ ಕೂಡ ದೂರು ಕೊಡ್ಬೋದು. ಆಗ ಪೊಲೀಸ್ನವರು FIR ಬುಕ್ ಮಾಡ್ಕೊಳ್ತಾರೆ. ಹೆಂಡತಿಗೆ ಮಕ್ಕಳಾಗಲಿಲ್ಲ ಅಂತ ಹಿಂದೂ ಮುಂದೂ ನೋಡದೆ 2ನೇ ಮದುವೆ ಮಾಡಿಕೊಂಡಿರಿ, ಜೋಕೆ. ಹಾಗೇನಾದರೂ ಮಾಡಿದರೆ ನಿಮಗೆ ಶಿಕ್ಷೆ, ಮೊದಲ ಹೆಂಡತಿಗೆ ಕ್ರೌರ್ಯ, 2ನೇ ಹೆಂಡತಿಗೆ ಆಸ್ತಿ ಹಕ್ಕು ಬರೋಲ್ಲ, ಸಂಸಾರ ಮೂರಾಬಟ್ಟೆ. ಮದುವೆ ಆಗದಿದ್ದರೆ ಬದುಕು ಪರಿಪೂರ್ಣವಾಗೋದಿಲ್ಲ ಬಿಡಿ. ಜೀವನದಲ್ಲಿ ಅನುಭವ ಬರೋದೇ ಮದುವೆಯಿಂದ. ಆದರೆ
ಮದುವೆ ಆಗಿ ಸರಿ ಬರಲಿಲ್ಲ ಅಂದರೆ ಆಗಲೂ ಪರಿಸ್ಥಿತಿ ಬೇರೆ ಅಲ್ಲ, ಅದು ಇನ್ನೊಂದು ರೀತಿಯ ಅನುಭವ. ಇಲ್ಲಿ ನೋಡಿ. ಸರಿ ಸೋಮಣ್ಣ, ಈಗ ಒಬ್ಬ ಗಂಡ ತನ್ನ ಹೆಂಡತಿ ಬದುಕಿರೋವಾಗಲೇ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು, ಒಂದು ಹೆಂಡತಿ ತನ್ನ ಗಂಡ ಬದುಕಿರೋವಾಗಲೇ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು, ಇದು ಕಾನೂನು ರೀತಿಲಿ ಅಪರಾಧ ಅಲ್ವಾ? ನಮ್ಮ ಮಳಿಮಯ್ಯ ಚಂದ್ರಪ್ಪ ಅಂಥದ್ದೊಂದು ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟವನೆ. ನೋಡಮ್ಮ, ಹಿಂದೂ ಕಾನೂನು ಪ್ರಕಾರ ಒಬ್ಬ ಪತಿ ಇಬ್ಬರು ಪತ್ನಿಯರನ್ನ ಅಥವಾ ಪತ್ನಿ ಇಬ್ಬರು ಪತಿಯರನ್ನ ಹೊಂದಿರೋದು ಅಪರಾಧ. ಮುಸ್ಲಿಂ ಧರ್ಮದವರಲ್ಲಿ ಹಾಗಿಲ್ಲ, ಮಿಕ್ಕೆಲ್ಲ ಧರ್ಮಗಳಲ್ಲಿ ಅಂದರೆ ಕ್ರೈಸ್ತ, ಸಿಖ್, ಪಾರ್ಸಿಗಳಲ್ಲಿ ಒಬ್ಬ ಪುರುಷ ಇಬ್ಬರು ಹೆಂಡತಿರನ್ನ ಅಥವಾ ಒಬ್ಬ ಮಹಿಳೆ ಇಬ್ಬರು ಗಂಡನರನ್ನ ಹೊಂದಿರೋದು ಅಪರಾಧ. ಒಂದು ವೇಳೆ ಮಕ್ಕಳು ಆಗ್ಲಿಲ್ಲ ಅಂದಾಗ? ಈಗ ಹೆಂಡತಿಗೆ ಮಕ್ಕಳು ಆಗೋದೇ ಸಾಧ್ಯವಿಲ್ಲ ಅಂತ ವೈದ್ಯಕೀಯವಾಗಿ ರುಜುವಾತಾದಾಗ ಅಂತ ಹೆಂಡತಿ ಸಮ್ಮತಿ ಪಡೆದು ಎರಡನೇ ಮದುವೆ ಮಾಡ್ಕೋಬಹುದು. ಹಾಗೇನೆ ವಾಸಿ ಆಗದೇ ಇರೋ ರೋಗಕ್ಕೆ ಹೆಂಡತಿ ತುತ್ತಾಗಿ ಸಾಂಸಾರಿಕ ಬದುಕು ನಿರ್ವಹಿಸಲು ಆಗದೇ ಇದ್ದಾಗ ಆಕೆ ಸಮ್ಮತಿ ಪಡೆದು ಮರು ಮದುವೆ ಆಗೋದಕ್ಕೆ ಕಾನೂನು ಒಪ್ಪುತ್ತೆ. ಕಾನೂನು ವಿರೋಧವಾಗಿ ಎರಡು ಮದುವೆ ಮಾಡ್ಕೊಂಡ್ರೆ? ಈಗ ನಿಮ್ಮ ಅಳಿಮಯ್ಯ ಚಂದ್ರಪ್ಪ ಎರಡನೇ ಮದುವೆ ಮಾಡ್ಕೊಂಡಿದ್ದಾನೆ ಅಂದ್ರಲ್ಲ, ಆತನನ್ನ ಭಾರತ ದಂಡ ಸಂಹಿತೆ 494 ಪ್ರಕಾರ ಶಿಕ್ಷೆಗೆ ಗುರಿಪಡಿಸಬಹುದು. ಓ, ಉಪ್ಪಿನಿಂದ ಅವನು ನೀರು ಕುಡಿಲೇಬೇಕು ಅಂತೀರಿ? ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು? ನೋಡಮ್ಮ, ಅವನಿಗೆ 7 ವರ್ಷ ಕಠಿಣ ಶಿಕ್ಷೆ ಅಥವಾ ಜೈಲುವಾಸ, ಜೊತೆಗೆ ಜುಲ್ಮಾನೇನು ಇರುತ್ತೆ. ನಮ್ಮ ಮಳಿಮೈನ ಮೊದಲನೇ ಹೆಂಡತಿ ಕೈ ತೊಳೆದು ಮುಟ್ಟಂಗವಳೆ, ಆದ್ರೂ ಅವನು ಅದನ್ನ ಮುಚ್ಚಿಟ್ಟು ಎರಡನೇ ಮದುವೆ ಮಾಡ್ಕೊಂಡವನೇ. ಹೌದಾ? ಅದು ಇನ್ನೂ ದೊಡ್ಡ ಅಪರಾಧ. ಅದಕ್ಕೆ 10 ವರ್ಷ ಕಠಿಣ ಶಿಕ್ಷೆ ಅಥವಾ ಜೈಲುವಾಸ, ಜೊತೆಗೆ ಜುಲ್ಮಾನೆ ಇದಕ್ಕೂ ಇರುತ್ತೆ. ಹೋಗ್ಬೇಕು ಹೋಗ್ಬೇಕು, ಅವ್ನು ಎಕ್ಕುಟ್ಟೋಗ್ಲಿ, ಒಂದ್ ಲೋಟ ಕಾಫಿ ಮಾಡ್ಕೋತೀನಿ, ಮಾಡ್ಕೊಡ್ತೀನಿ, ಕುಟ್ಕೊಂಡ್ಬಿಟ್ಟು ಹೋಗೋಣ. ಮೇಡಮ್, ಈಗ ತಾನೇ ಕುಡ್ಕೊಂಡು ಬಂದೆ. ಇದೇನ್ ಕೃಷ್ಣಪ್ಪ ಅವ್ರೇ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದು ಸುಮ್ನೆ ಬರ್ತಾ ಇದ್ರಲ್ಲ, ಏನ್ ವಿಷಯ ಹೇಳಿ? ಏನು ಅಂತ ಹೇಳಿ ಸೋಮಣ್ಣ, ನನ್ನ ಮಗನಿಗೂ ಸ್ವಚ್ಛಗೂ ಯಾಕೋ ಆಗಿ ಬರ್ತಾ ಇಲ್ಲ. ಸ್ವಚ್ಛ ಬೇರೆ, ತವ್ರ ಮನೆಗೆ ಮುನಿಸ್ಕೊಂಡು ಹೋಗ್ಬಿಟ್ಟವಳೆ. ನನಗೂ ಇವರಿಬ್ಬರ ಜೊತೆ ಹೇಗಿ ಹೇಗಿ ಸಾಕಾಗಿ ಹೋಗ್ಬಿಟ್ಟೈತೆ. ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ. ನನ್ನ ಮಗ ಸ್ವಚ್ಛ ವಿಚ್ಛೇದನ ಯಾವ ಕಾರಣದಿಂದ ಪಡಿಬೋದು? ನೋಡಿ, ಹಿಂದೂ ವಿವಾಹ ಅಧಿನಿಯಮ 1955 ಅಡಿಯಲ್ಲಿ 9 ಕಾರಣಗಳಿಗಾಗಿ ವಿವಾಹ ವಿಚ್ಛೇದನ ಪಡಿಬಹುದು. 9 ಕಾರಣಗಳೇ? ಅದೇನು ಅಂತ ಓಸಿ ಸರಿಯಾಗಿ ಹೇಳಿ. ವ್ಯಭಿಚಾರ, ಕ್ರೌರ್ಯ, 2 ವರ್ಷಗಳ ಕಾಲ ಗಂಡ ಹೆಂಡತಿ ದೂರ ದೂರ ಇರೋದು, ಮತಾಂತರ, ಅಸ್ವಸ್ಥ ಚಿತ್ತತೆ, ಸೋಂಕು ಸ್ವರೂಪದ ಕುಷ್ಠರೋಗ, ಸನ್ಯಾಸ ಸ್ವೀಕಾರ, ನ್ಯಾಯಿಕ ಬೇರ್ಪಡೆಯ ಡಿಗ್ರಿ ಮಾಡಿದ 1 ವರ್ಷದ ನಂತರವೂ ಒಟ್ಟಿಗೆ ವಾಸದೇ ಇರೋದು, ಹಾಗೇನೆ ದಾಂಪತ್ಯ ಹಕ್ಕುಗಳ ಪೂರ್ವಸ್ಥಿತಿ ಸ್ಥಾಪನೆ ಆಗದಿರೋದು, ಈ ಎಲ್ಲ ಕಾರಣಗಳಲ್ಲದೆ ಇನ್ನೂ 4 ಹೆಚ್ಚಿನ ಕಾರಣಗಳಿಗಾಗಿ ಪತ್ನಿ ಪತಿಯಿಂದ ವಿಚ್ಛೇದನ ಪಡಿಬಹುದು. ಅಂದ್ರೆ ಇನ್ನೂ 4 ಹೆಚ್ಚಿನ ಕಾರಣಗಳೇ? ಯಾವ್ಯಾವ ಸ್ವಾಮಿ? ಪತ್ನಿ ಜೀವಂತವಾಗಿರುವಾಗಲೇ ಪತಿ ಇನ್ನೊಬ್ಬ ಪತ್ನಿಯನ್ನ ಹೊಂದಿದ್ರೆ, ಅತ್ಯಾಚಾರ ಅಪರಾಧದ ದೋಷಿಯಾಗಿದ್ರೆ, ಜೀವನಾಂಶ ಡಿಗ್ರಿಯನ್ನ 1 ವರ್ಷ ಕಳೆದರೂ ಪಾಲಿಸದಿದ್ರೆ, 15 ವರ್ಷಗಳಾಗುವುದಕ್ಕೂ ಮುಂಚೆ ವಿವಾಹಿತಳಾಗಿದ್ರೆ, 18 ವರ್ಷಗಳಾಗುವುದಕ್ಕೂ ಮುಂಚೆ ವಿವಾಹವನ್ನ ನಿರಾಕರಿಸಬಹುದು. ಸುಮಣ, ಗಂಡ ಹೆಂಡತಿ ಪರಸ್ಪರ ಒಪ್ಪಿ ವಿಚ್ಛೇದನ ಪಡೆಯಕ್ಕೆ ಸಾಧ್ಯನಾ? ನೋಡಿ, 1976 ನಂತರ ಈ ವಿವಾಹ ಕಾನೂನಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಅದರ ಪ್ರಕಾರ ಪರಸ್ಪರ ಬಾಳಕ್ಕೆ ಇಷ್ಟ ಆಗದೇ ಇರೋ ಗಂಡ ಹೆಂಡತಿ ಪರಸ್ಪರ ಒಪ್ಪಿಗೆ ಪಡೆದು ವಿಚ್ಛೇದನ ಪಡಿಬಹುದು. ಯಾವ ನ್ಯಾಯಾಲಯದಿಂದ ಪಡಿಬಹುದು? ಕುಟುಂಬ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಬೇಕು. ಅಂದ್ರೆ ಅರ್ಜಿ ಸಲ್ಲಿಸಿದ ತಕ್ಷಣ ವಿಚ್ಛೇದನ ಸಿಕ್ಬಿಡುತ್ತಾ? ಹಾಗಾಗೋದಿಲ್ಲ. ಗಂಡ ಹೆಂಡತಿ ಇಬ್ರು ಕೆಲವು ವಿಷಯಗಳನ್ನ ರುಜುವಾತು ಪಡಿಸಬೇಕು. ಹೇಗೆ? 1, ತಾವು ಗಂಡ ಹೆಂಡತಿ 1 ವರ್ಷದಿಂದ ಬೇರೆ ಬೇರೆ ವಾಸವಾಗಿದ್ದೇವೆ, ನಾವಿಬ್ರು ಹೊಂದ್ಕೊಂಡು ಬಾಳಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮಿಬ್ಬರಿಗೂ ವಿಚ್ಛೇದನ ಬೇಕು ಅಂತ ಒಪ್ಕೊಂಡಿದ್ದೇವೆ ಅನ್ನೋ ಅಂಶಗಳನ್ನ ರುಜುವಾತು ಪಡಿಸಬೇಕು. ಆಗ ಅವರಿಗೆ ತಕ್ಷಣ ವಿಚ್ಛೇದನ ಸಿಗುತ್ತಾ? ಇಲ್ಲ, ಗಂಡ ಹೆಂಡತಿ ತಮ್ಮ ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸಿದ ನಂತರ ನ್ಯಾಯಾಲಯ ಗಂಡ ಹೆಂಡತಿಗೆ ಮತ್ತೊಮ್ಮೆ ಆಲೋಚಿಸೋದಕ್ಕೆ 6 ತಿಂಗಳು ಕಾಲಾವಕಾಶ ಕೊಡುತ್ತೆ. ಆದರೂ ಅವರಿಬ್ಬರು ಒಪ್ಪಲಿಲ್ಲ ಅಂದರೆ 6 ತಿಂಗಳ ನಂತರ 18 ತಿಂಗಳು ಕಳೆಯೋದ್ರೊಳಗಾಗಿ ವಿಚ್ಛೇದನ ಡಿಗ್ರಿ ಹೊರಡಿಸುತ್ತೆ. ಜೀವನಾಂಶದ ಬಗ್ಗೆ ಕಾನೂನಿನಲ್ಲಿ ಏನೇನಿದೆ? ವಿವಾಹ ವಿಚ್ಛೇದನೆ ಪಡ್ಕೊಂಡ ಎಲ್ಲ ಸಂದರ್ಭಗಳಲ್ಲಿ ಹೆಂಡತಿ ಗಂಡನಿಂದ ಜೀವನಾಂಶ ಪಡ್ಕೊಳ್ಳೋಕ್ಕೆ ಹಕ್ಕು ಹೊಂದಿರ್ತಾಳೆ. ಹಿಂದೂ, ಕ್ರೈಸ್ತ, ಹಾಗೇನೆ ಪಾರ್ಸಿ ಧರ್ಮಗಳಿಗೆ ಅನ್ವಯಿಸೋ ಕಾನೂನುಗಳಲ್ಲಿ ಮಹಿಳೆಯರು 2 ಹಂತಗಳಲ್ಲಿ ಜೀವನಾಂಶ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. 1, ಮಧ್ಯಾಂತರ ಜೀವನಾಂಶ; 2, ಕಾಯಂ ಜೀವನಾಂಶ. ಸೋಮಣ, ಈ ಮಧ್ಯಂತರ ಜೀವನಾಂಶ ಅಂದ್ರೆ ಏನು? ಅಂದ್ರೆ ವೈವಾಹಿಕ ಪರಿಹಾರ ಕೋರಿ ಸಲ್ಲಿಸಿದ ಅರ್ಜಿ ಮೇಲೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಕೊಡುವಂತ ಜೀವನಾಂಶ. ಕಾಯಂ ಜೀವನಾಂಶ ಅಂದ್ರೆ? ವಿಚಾರಣೆ ಮುಗಿದು ವಿಚ್ಛೇದನೆ, ನ್ಯಾಯಿಕ ಬೇರ್ಪಡೆ, ಪರಿತ್ಯಾಗ, ಈ ರೀತಿ ವೈವಾಹಿಕ ಪರಿಹಾರ ಅಂತಿಮವಾಗಿ ಇತ್ಯರ್ಥಗೊಂಡ ನಂತರ ಕೊಡುವಂತ ಜೀವನಾಂಶ. ಕಾಯಂ ಜೀವನಾಂಶವನ್ನ ಒಂದೇ ಸಾರಿ ಇಡಗಂಟೆ ಕೊಡಬಹುದಾ? ಕೊಡಬಹುದು.
ಅಥವಾ ತಿಂಗಳಿಗೆ ಇಷ್ಟು ಅಂತಾನು ಕೊಡ್ಬೋದು. ಆದರೆ ವಿಚಾರಣೆಯಲ್ಲಿ ಈ ಯಾವುದೇ ಪರಿಹಾರ ದೊರೆಯದೆ ಅರ್ಜಿ ವಜಾ ಆದರೆ ಜೀವನಾಂಶ ದೊರೆಯೋದಿಲ್ಲ. ಸೋಮಣ್ಣ, ಜೀವನಾಂಶ ಪಡೆಯಲು ಪತ್ನಿ ಅಥವಾ ವಿಚ್ಛೇದಿತ ಪತ್ನಿ ನ್ಯಾಯಾಲಯಕ್ಕೆ ಯಾವ ಅಂಶನ ರುಜುವಾತು ಪಡಿಸಬೇಕು? ತನ್ನ ಮತ್ತು ತನ್ನ ಪತಿಯ ನಡುವೆ ಪತಿ ಪತ್ನಿಯರ ಸಂಬಂಧ ಇತ್ತು ಅನ್ನೋದನ್ನು, ತನ್ನನ್ನು ತಾನು ನೋಡಿಕೊಳ್ಳಲು ಅಸಮರ್ಥಳಾಗಿದ್ದಾಳೆ ಅನ್ನೋದನ್ನು, ಪತಿಗೆ ಸಾಕಷ್ಟು ಆದಾಯವಿದೆ ಅನ್ನೋದನ್ನು ರುಜುವಾತು ಪಡಿಸಬೇಕು. ಪತಿ ಜೀವನಾಂಶವನ್ನು ಕೊಡೋದನ್ನು ಯಾವ ಆಧಾರದ ಮೇಲೆ ನಿರಾಕರಿಸಬಹುದು? ಪತ್ನಿ ವ್ಯಭಿಚಾರಿ ಆಗಿದ್ದರೆ, ಸಾಕಷ್ಟು ಕಾರಣಗಳಿಲ್ಲದೆ ಪತಿಯ ಜೊತೆ ವಾಸಿಸೋದಕ್ಕೆ ನಿರಾಕರಿಸಿದರೆ, ಅಂದರೆ ಪರಸ್ಪರ ಒಪ್ಪಿಗೆ ಮೇರೆಗೆ ಅವಳು ಪ್ರತ್ಯೇಕವಾಗಿ ವಾಸಿಸ್ತಿದ್ರೆ ಜೀವನಾಂಶ ಕೊಡೋದನ್ನು ನಿರಾಕರಿಸಬಹುದು. ವಿಚ್ಛೇದಿತ ಪತ್ನಿಗೆ ಮರುವಿವಾಹ ಆಗೋವರೆಗೆ ಜೀವನಾಂಶ ಪಡೆಯೋದಕ್ಕೆ ಹಕ್ಕಿದೆ. ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದ ಪತ್ನಿ ಕೂಡ ಈ ಪ್ರಕರಣದ ಮೇರೆಗೆ ಜೀವನಾಂಶ ಪಡೆಯುವ ಹಕ್ಕುಳ್ಳವಳಾಗಿರ್ತಾಳೆ. ಸ್ವಾಮಿ, ನಾವು ಹಳ್ಳಿ ಜನ, ಕಾನೂನು ವಿಚಾರನ ಸರಿಯಾಗಿ ತಿಳ್ಕೊಂಡೇ ಶಾನೆ ಎಡವಟ್ಟು ಮಾಡ್ಕೊಂಬಿಡ್ತೀವಿ. ನೀವು ಬಂದು ಎಲ್ಲ ವಿಚಾರನೂ ನಮಗೆ ತಿಳಿಸ್ಕೊಟ್ಟು ತುಂಬ ಅನುಕೂಲ ಮಾಡಿದ್ರಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಾಕಿಲ್ಲ. ಅಯ್ಯೋ, ಇದರಲ್ಲಿ ಉಪಕಾರ ಏನು ಬಂತು ಕೃಷ್ಣಪ್ಪನವರೇ? ನೋಡಿ, ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿರಲ್ಲ, ಆ ವಿಷಯಗಳಲ್ಲಿ ಮಾತ್ರ ಅಜ್ಞಾನಿಗಳಾಗಿರ್ತೀವಿ. ಯಾವಾಗ ಆ ವಿಷಯಗಳನ್ನು ತಿಳ್ಕೊಳ್ತೀವಿ, ಜ್ಞಾನಿಗಳಾಗ್ಬಿಡ್ತೀವಿ. ಅದು ಅಲ್ಲದೆ ಈ ಕಾನೂನು ಕಾಯ್ದೆಗಳನ್ನು ನಿರ್ಲಕ್ಷಿಸಬಾರ್ದು. ಅವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬಹಳ ಅಗತ್ಯ. ಅವರಿವರಿಂದ ಕೆಲವು ಮಾತುಗಳನ್ನು ಕಲಿತು ಜ್ಞಾನದ ಪರ್ವತವೇ ಆದ ಸರ್ವಜ್ಞ ಅನ್ನೋ ಮಾತನ್ನು ಕೇಳಿಲ್ವೇ? ಹಾಗೇನೇ ಇದು. ಗಂಡ ಹೆಂಡತಿ ಪರಸ್ಪರ ಸಮ್ಮತಿಯಿಂದ ವಿಚ್ಛೇದನ ಪಡೆದುಕೊಂಡು ಬೇರೆ ಬೇರೆ ಆಗಿಬಿಡ್ತಾರೆ, ಒಟ್ಟಿಗೆ ಬಾಳೋದು ಕಷ್ಟ ಅಂತ. ಆದರೆ ಹೀಗೆ ಬೇರೆ ಬೇರೆ ಆದ ಮೇಲೆ ಶಾಶ್ವತ ಪರಿಹಾರ ಸಾಕಷ್ಟು ಸಿಕ್ಕಿತು ಅಂತಾನೆ ಇಟ್ಕೊಂಡ್ರು, ಮುಂದೆ ಒಂಟೊಂಟಿಯಾಗಿ ನೆಮ್ಮದಿಯಿಂದ ಬಾಳಬಹುದಾ? ಇವತ್ತಿನ ಸಮಾಜದಲ್ಲಿ ಅಂಥ ಮದುವೆಗೆ ಹುಟ್ಟಿದ ಮಕ್ಕಳ ಕರುಳವೇದನೆಗೆ ಕಾನೂನು ಕೊಡೋ ಬೆಲೆ ಎಷ್ಟು? ಅದು ಒಂದು ಪ್ರಶ್ನೆ. ಸದ್ಯ ಈ ವೈವಾಹಿಕ ವಿವಾದಗಳನ್ನು ಕೇಳೋಕೆ ಅಂತಾನೆ ಕೌಟುಂಬಿಕ ನ್ಯಾಯಾಲಯಗಳು ಸ್ಥಾಪನೆ ಆಗಿವೆ. ಪೇಟೆಯಲ್ಲಿ ಇಂಥ ವ್ಯಾಜ್ಯಗಳು ಎಷ್ಟಿವೆ ಅನ್ನೋದು ನಿಮ್ಮ ಕಲ್ಪನೆಗೂ ಸಿಗೋದಿಲ್ಲ. ಇವು ಹೇಗೆ ಕೆಲಸ ಮಾಡುತ್ತವೆ ಅಂತ ನೋಡೋಣ. ಸೋಮಣ್ಣ, ಸ್ವಲ್ಪ ಕುಟುಂಬ ನ್ಯಾಯಾಲಯದ ಬಗ್ಗೆ ಹೇಳ್ತೀರಾ? ನೋಡಿ, ಈ ಗಂಡ ಹೆಂಡತಿ ನಡುವಿನ ವಿವಾದಗಳು ಭಾವನಾತ್ಮಕವಾಗಿರುವಂಥವು. ಅವು ಮನಸ್ಸಿನ ಮೇಲೆ ಬಹಳ ಪ್ರಭಾವವನ್ನು ಬೀರ್ತವೆ. ಅದಕ್ಕೆ ಇವುಗಳನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಬೇಕು, ಹಾಗೇನೆ ಸೂಕ್ಷ್ಮವಾಗಿ ವ್ಯವಹರಿಸಬೇಕು. ಅದಕ್ಕೇನೆ ಈ ವಿವಾದಗಳನ್ನು ಕುಟುಂಬ ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊಳ್ಬೇಕು. ಹಾಗಾದ್ರೆ ಕುಟುಂಬ ನ್ಯಾಯಾಲಯಗಳಲ್ಲಿ ಯಾವ ಕೇಸ್ ಬೇಕಾದರೂ ಹಾಕ್ಬೋದಾ? ಇಲ್ಲ ಇಲ್ಲ, ಕೇವಲ ಗಂಡ ಹೆಂಡತಿ ಸಂಬಂಧದಿಂದ ಏರ್ಪಡೋ ಸಮಸ್ಯೆಗಳು ಮಾತ್ರ ಕುಟುಂಬ ನ್ಯಾಯಾಲಯದ ಮುಂದೆ ಬರ್ತವೆ. ವೈವಾಹಿಕ ಸಮಸ್ಯೆಗಳು, ವಾದಕಾಲೀನ ಜೀವನಾಂಶ ಅಂದರೆ ತಾತ್ಕಾಲಿಕ ಜೀವನಾಂಶ, ಕಾಯಂ ಜೀವನಾಂಶ, ಮಕ್ಕಳ ಅಭಿರಕ್ಷೆ ಪೋಷಣೆ, ಮದುವೆ ಸಂಬಂಧದಿಂದ ಗಂಡ ಹೆಂಡತಿ ನಡುವೆ ಏರ್ಪಡುವ ಆಸ್ತಿ ವಿವಾದಗಳು, ಇವೆಲ್ಲವೂ ಕುಟುಂಬ ನ್ಯಾಯಾಲಯಗಳ ವ್ಯಾಪ್ತಿಗೆ ಬರ್ತವೆ. ಓ, ಹಾಗೋ? ಹೌದು. ಆದರೆ ಇದಕ್ಕೊಂದು ಅಪವಾದ ಇದೆ. ಏನದು ಸ್ವಾಮಿ ಆ ಅಪವಾದ? ನೋಡಿ, ಗಂಡ ಹೆಂಡತಿ ನಡುವಿನ ಅಪರಾಧ ಸ್ವರೂಪದ ವಿವಾದಗಳು ಕುಟುಂಬ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ. ವರದಕ್ಷಿಣೆ ಕಾಯ್ದೆ ಅಡಿಯ ಅಪರಾಧಗಳು, ಭಾರತ ದಂಡ ಸಂಹಿತೆ ಅಡಿಯಲ್ಲಿ ಬರುವ ಅಪರಾಧಗಳು ಅಂದರೆ ದ್ವಿಪತ್ನಿತ್ವ, ಕೌಟುಂಬಿಕ ಹಿಂಸೆ, ಈ ಥರದ ಪ್ರಕರಣಗಳು ಕೂಡ ಈ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ. ಕೌಟುಂಬಿಕ ಕಾನೂನುಗಳ ಬಗ್ಗೆ ತುಂಬ ವಿಷಯಗಳನ್ನು ತಿಳಿಸ್ಕೊಟ್ಟೆ. ನಿಮ್ಗೇನು ಬೇಸರ ಇಲ್ಲ ಅಂದರೆ ಇನ್ನೊಂದು ಎರಡು ವಿಷಯ ಕೇಳ್ಬೋದಾ? ಅಯ್ಯೋ, ಅದಕ್ಕೇನಂತೆ ಕೇಳಿ. ಕಾನೂನು ವಿಷಯಗಳನ್ನು ತಿಳ್ಕೊಳ್ಳೋ ನಿಮ್ಮ ಆಸಕ್ತಿ ನೋಡಿದ್ರೆ ಸಂತೋಷ ಆಗುತ್ತೆ. ವಿದ್ಯೆ ಕಲಿತವರು ಅವ್ರು ತಿಳಿದಿರೋ ವಿಷಯಗಳನ್ನು ಕಲಿಯುವಂಥವ್ರು ಕಲಿಸೋದ್ರಲ್ಲಿ ಸಾರ್ಥಕತೆ ಇದೆ, ಅದು ಮಾನವೀಯತೆ ಕೂಡ. ಕೇಳಿ ಕೇಳಿ, ಏನು ವಿಷಯ? ಮದುವೆ ಜನ್ಮ ಜನ್ಮದ ಅನುಬಂಧ ಅಂತ ಹೇಳ್ತಾರೆ. ಆದರೆ ಈಚೀಚೆಗೆ ಯಾಕೋ ಈ ಅನುಬಂಧವನ್ನು ಕಳೆದುಕೊಳ್ಳೋ ಪ್ರವೃತ್ತಿನೇ ಕಾಣ್ತಾ ಇದೆ. ಈಗ ವರದಕ್ಷಿಣೆಗೆ ಅಂತ ನೆಚ್ಚಿ ಸಂಗಾತಿಯಾದವರನ್ನು ಕೊಂದು ಹಾಕೋ ಜನ, ವಿಚ್ಛೇದನೆ ಪಡೆಯೋಕೆ ಹಾತೆರೆದು ನಿಂತ ಜನ, ಇಂಥವರ ಜನ್ಮಾನುಬಂಧ ಬಹುಮಟ್ಟಿಗೆ ಏಳೇಳು ಜನ್ಮದ ಕೊನೆಗೆ ಬಂದಿರಬಹುದೇ? ಮದುವೆಗೆ ಜನಿಸಿರೋ ಮಕ್ಕಳನ್ನು ಹಂಚಿಕೊಂಡು ಬಾಳೋ ಜನ ಒಂದು ಕಡೆ ಆದರೆ, ಮದುವೆಯಿಂದ ಮಕ್ಕಳ ಯೋಗ ಕೂಡಿ ಬರಲಿಲ್ಲ ಅಂತ ಪರಪುಟ್ಟರನ್ನು ಸಾಕಿಕೊಳ್ಳಬೇಕಾದ ಒತ್ತಾಸೆ ಇನ್ನೊಂದು ಕಡೆ. ಜೀವನದ ಅವಘಡಗಳಿಗೆ ಸಿಕ್ಕು ತೊಳೆದಬೇಕಾಗುವ ಹೆಣ್ಣು ಮಕ್ಕಳಿಗೆ ಯಾವ ತೆರನಾದ ಹಕ್ಕು ಬಾಧ್ಯತೆಗಳು ಇವೆ? ಸ್ತ್ರೀಧನದ ಹಕ್ಕು, ಸ್ವಯಾರ್ಜಿತ ಆಸ್ತಿಯ ಪರಭಾರೆ, ಇವೂ ಸಹ ಕೌಟುಂಬಿಕ ಬದುಕಿನ ವಿಷಯಗಳೇ. ಅವುಗಳನ್ನೂ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಸೋಮಣ್ಣ, ಈಗ ಮದುವೆ ಆದ ದಂಪತಿಗಳಿಗೆ ಮಕ್ಕಳಾಗದೇ ಇದ್ದರೆ ವಂಶೋದ್ಧಾರಕ್ಕೆ ಅಂತ ಮಕ್ಕಳನ್ನು ದತ್ತು ಪಡಿತಾರಲ್ಲ, ಅದ್ರ ಬಗ್ಗೆ ನಮ್ಮ ಕಾನೂನುಗಳಿಗೆ ಏನು ಹೇಳ್ತಾವೆ ಅಂತ ವಸಿ ತಿಳಿಸ್ಕೊಡು ಸೋಮಣ. ದತ್ತಕ ಮುಖ್ಯವಾಗಿ ಹಿಂದೂಗಳಲ್ಲಿ ಆಚರಣೆಯಲ್ಲಿರೋ ಪದ್ಧತಿ. ಈ ಪದ್ಧತಿ ಕಾರಣ ಹಿಂದೂಗಳಲ್ಲಿದ್ದ ಅಪುತ್ರಸ್ಯ ಗತಿರ್ನಾಸ್ತಿ
ಪುತ್ರಹೀನನಿಗೆ ಮೋಕ್ಷವಿಲ್ಲ ಅನ್ನೋ ನಂಬಿಕೆ. ಇದರಿಂದಾಗಿ ಬರೀ ಗಂಡು ಮಕ್ಕಳನ್ನಷ್ಟೇ ದತ್ತು ತೆಗೆದುಕೊಳ್ಳೋ ಪದ್ಧತಿ ಇತ್ತು. ಆದರೆ 1956 ಜಾರಿಗೆ ಬಂದ ಹಿಂದೂ ದತ್ತಕ ಜೀವನಾಂಶ ಅಧಿನಿಯಮ ದತ್ತಕದ ಪರಿಕಲ್ಪನೆಗೆ ಕಾನೂನು ಮಾನ್ಯತೆ ನೀಡಿ ಹೆಣ್ಣು ಮಕ್ಕಳನ್ನೂ ಸಹ ದತ್ತು ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತು. ಈಗ ಯಾರು ಮಗುನ ದತ್ತು ಪಡಿಬಹುದು? ದತ್ತು ಪಡೆಯುವ ವ್ಯಕ್ತಿ ಹಿಂದೂ ಆಗಿರಬೇಕು, ಪ್ರಾಪ್ತ ವಯಸ್ಕನಾಗಿರ್ಬೇಕು, ಸ್ವಾಸ್ಥ್ಯ ಚಿತ್ತವನ್ನು ಹೊಂದಿರಬೇಕು. ಅವಿವಾಹಿತ ಅಥವಾ ವಿಚ್ಛೇದಿತ ಸ್ತ್ರೀ ಕೂಡ ದತ್ತು ಪಡಿಬಹುದು. ಪುರುಷ ವಿವಾಹಿತನಾಗಿದ್ದರೆ ಪತ್ನಿ ಒಪ್ಪಿಗೆ ಪಡೆಯೋದು ಮುಖ್ಯ. ಪತ್ನಿ ಮತಾಂತರ ಹೊಂದಿದ್ರೆ, ಸನ್ಯಾಸಿಯಾಗಿದ್ರೆ ಅಥವಾ ಅಸ್ವಸ್ಥ ಚಿತ್ರಳಾಗಿದ್ರೆ ದತ್ತು ತಗೊಳ್ಳೋದಕ್ಕೆ ಅರ್ಹಳಾಗಿರೋದಿಲ್ಲ. ಸೋಮಣ್ಣವ್ರೆ, ದತ್ತು ತಗೊಳ್ಬೇಕಾದ್ರೆ ಇನ್ಯಾವ ಷರತ್ತುಗಳವೆ? ಹಿಂದೂ ಪುರುಷ ಅಥವಾ ಮಹಿಳೆ ದತ್ತು ಪಡೆಯೋ ಸಮಯದಲ್ಲಿ ಮಗ, ಮೊಮ್ಮಗ, ಮರಿಮಗನನ್ನು ಹೊಂದಿದ್ರೆ ಗಂಡು ಮಗುವನ್ನು ದತ್ತು ಪಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗೇನೆ ಮಗಳು ಮಗನ ಮಗಳನ್ನು ಹೊಂದಿದ್ರೆ ಮಗಳನ್ನು ದತ್ತು ಪಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ಹಿಂದೂ ಪುರುಷ ಹೆಣ್ಣು ಮಗುವನ್ನು ದತ್ತು ತಗೊಳ್ಳೋದಕ್ಕೆ ಇಚ್ಛೆ ಪಟ್ಟರೆ ಅವರಿಬ್ಬರ ನಡುವೆ 21 ವರ್ಷಗಳ ಅಂತರ ಇರಬೇಕು. ಸೋಮಣ್ಣ, ದಂಪತಿಗಳು ಎಷ್ಟು ಜನ ಮಕ್ಕಳನ್ನು ದತ್ತು ಪಡಿಬೋದು? ಒಂದು ಗಂಡು ಮಗುನ, ಒಂದು ಹೆಣ್ಣು ಮಗುನ ಮಾತ್ರ ದತ್ತು ಪಡಿಬಹುದು. ದತ್ತು ಮಗನಿಗೆ ಆಸ್ತಿ ಹಕ್ಕಿರುತ್ತಾ ಸೋಮಣ್ಣ? ನೋಡಿ, ಹಿಂದೂಗಳಲ್ಲಿ ದತ್ತು ಪುತ್ರ ಕಾನೂನು ಪ್ರಕಾರ ಸಹಜ ಪುತ್ರ ಸ್ಥಾನವನ್ನೇ ಪಡಿತಾನೆ. ಹೀಗಾಗಿ ಆತನಿಗೆ ಸಹಜ ಪುತ್ರನಿಗಿರೋ ಎಲ್ಲ ಹಕ್ಕುಗಳು ದತ್ತಕ ಕುಟುಂಬದಲ್ಲಿ ಅವನಿಗೆ ಪ್ರಾಪ್ತ ಆಗ್ತವೆ. ಅದೇ ಸಮಯಕ್ಕೆ ಆತನ ಸ್ವಾಭಾವಿಕ ಕುಟುಂಬದಲ್ಲಿನ ಆಸ್ತಿ ಹಕ್ಕುಗಳು ಇಲ್ಲವಾಗ್ತವೆ. ಸ್ತ್ರೀಧನ ಅಂದ್ರೆ ಏನು? ಅದ್ರ ಮೇಲೆ ಅವಳಿಗೆ ಸಂಪೂರ್ಣ ಹಕ್ಕಿದ್ಯಾ? ಮಹಿಳೆಗೆ ಅವಳ ವಿವಾಹಕ್ಕೂ ಮುನ್ನ ವಿವಾಹ ಸಮಯದಲ್ಲಿ ಅವಳನ್ನು ಬೀಳ್ಕೊಡುವಾಗ ಅವಳಿಗೆ ಸೇರಿದ ಒಡವೆ ವಸ್ತುಗಳು ಸ್ತ್ರೀಧನ ಅನ್ಸ್ಕೊಳುತ್ತವೆ. ಅದು ಅವಳ ನಿರುಪಾಧಿಕ ಸ್ವತ್ತು. ಅದರ ಮೇಲೆ ಅವಳಿಗೆ ಸಂಪೂರ್ಣ ಒಡೆತನ ಇರುತ್ತೆ. ಅದನ್ನು ಅವಳು ಮಾರಾಟ, ದಾನ, ಅಡಮಾನ, ಗುತ್ತಿಗೆ ಅಥವಾ ವಿನಿಮಯಗಳಂತಹ ಯಾವುದೇ ರೀತಿಯ ವ್ಯವಹಾರದ ಮೂಲಕ ವಿಲೆ ಮಾಡಬಹುದು ಅಥವಾ ಆ ಬಗ್ಗೆ ಉಯಿಲು ಮಾಡಬಹುದು. ಸ್ತ್ರೀಧನದ ಮೇಲೆ ಆಕೆ ಗಂಡ ನಿಯಂತ್ರಣ ಹಾಕ್ಬೋದಾ? ಖಂಡಿತ ಇಲ್ಲ. ಆದರೆ ಗಂಡ ಕಷ್ಟಕಾಲದಲ್ಲಿ ತನ್ನ ಹೆಂಡತಿಯ ಸ್ತ್ರೀಧನವನ್ನು ಬಳಸ್ಕೋಬಹುದು. ಆದರೆ ನಂತರ ಅವನು ಅದನ್ನು ಅವಳಿಗೆ ಹಿಂತಿರುಗಿಸೋದಕ್ಕೆ ನೈತಿಕವಾಗಿ ಬದ್ಧನಾಗಿರ್ತಾನೆ. ಆ ಮಹಿಳೆ ತೀರ್ಕೊಂಡ ಮೇಲೆ ಅದು ಅವಳ ವಾರಸದಾರನ ಸಲ್ಲುತ್ತೆ. ಸೋಮು, ನನ್ನ ಗೆಳೆಯ ಒಬ್ಬ ಕಾಯಿಲೆ ಬಿದ್ದು ಆಸೆಗೆ ಹಿಡಿದ್ಬಿಟ್ಟಿದ್ದಾನೆ. ಬದುಕೋ ಸಾಧ್ಯತೆನೇ ಇಲ್ಲ. ತಾನು ಸತ್ತ ನಂತರ ಆಸ್ತಿಗೋಸ್ಕರ ತನ್ನ ಮಕ್ಕಳು ಕಚ್ಚಾಡಬಾರ್ದು, ಉಯಿಲು ಬರೆದ್ಬಿಟ್ಟು ತಾನು ನೆಮ್ಮದಿಯಿಂದ ಸಾಯ್ಬೇಕು ಅಂತ ಮನಸ್ಸು ಮಾಡಿದ್ದಾನೆ. ಈ ಉಯಿಲ್ ಬಗ್ಗೆ ನನಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲ ಕಣಪ್ಪ. ಅದಕ್ಕೆ ಉಯಿಲು ಅಂದ್ರೆ ಏನು ಸ್ವಲ್ಪ ಹೇಳ್ತೀಯಾ? ನೋಡಪ್ಪ, ಒಬ್ಬ ವ್ಯಕ್ತಿ ತಾನು ತೀರ್ಕೊಂಡ ಮೇಲೆ ತನ್ನ ಆಸ್ತಿ ಹೇಗೆ ವಿಲೆ ಆಗಬೇಕು ಅಂತ ತಿಳಿಸೋದೇ ಉಯಿಲು. ಈ ಉಯಿಲು ಅಥವಾ ಮರಣಶಾಸನ ಕಾನೂನು ರೀತಿಯ ಮಾಡುವ ಒಂದು ಘೋಷಣೆ. ಒಂದು ಉಯಿಲು ಕಾನೂನು ಮಾನ್ಯತೆಯನ್ನು ಪಡಿಬೇಕಾದ್ರೆ ಉಯಿಲ್ಗೆ ಸಹಿ ಮಾಡಿರಬೇಕು ಮತ್ತು ಅದನ್ನು ದೃಢೀಕರಿಸಿರಬೇಕು. ಉಯಿಲು ಜಾರಿಗೆ ಬರೋದು ಉಯಿಲು ಬರೆದವರು ತೀರ್ಕೊಂಡ ಮೇಲೆ. ಅಂದರೆ ಉಯಿಲು ಬರೆದಿದ್ದರೂ ಅವನು ತೀರ್ಕೊಳ್ಳೋವರೆಗೂ ಉಯಿಲಲ್ಲಿ ಯಾರ ಹೆಸರು ಆಸ್ತಿಗೆ ಬರೆದಿರ್ತಾನೋ ಅವನಿಗೆ ಆಸ್ತಿ ಮೇಲೆ ಯಾವುದೇ ಹಕ್ಕು ಇರೋದಿಲ್ಲ. ಮರಣಶಾಸನವನ್ನು ತಮಗೆ ಸರಿ ಕಂಡಂತೆ ಬದಲಾಯಿಸ್ಬೋದು. ಈಗ ಯಾರು ಉಯಿಲು ಮಾಡಬಹುದು? ನಮ್ಮ ಭಾರತೀಯ ಉತ್ತರಾಧಿಕಾರ ಅಧಿನಿಯಮದ 59ನೇ ಪ್ರಕರಣದ ಪ್ರಕಾರ ಚಿತ್ತ ಸ್ವಾಸ್ಥ್ಯ ಇರುವವನು, ಪ್ರಾಪ್ತ ವಯಸ್ಸಿನಾದವನು ಉಯಿಲು ಮಾಡಬಹುದು. ಅಸ್ವಸ್ಥ ಚಿತ್ರರು, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು, ಅಪ್ರಾಪ್ತ ವಯಸ್ಕರು ಉಯಿಲು ಮಾಡೋ ಅಂತಿಲ್ಲ. ಈ ಕಿವುಡ ಮೂಗ ಅಂತವರು ಕೂಡ ಉಯಿಲು ಮಾಡಬಹುದಾ? ತನ್ನ ಉಯಿಲು ಮಾಡಬಹುದಾದ ಪರಿಣಾಮ ಏನು ಅನ್ನೋದನ್ನು ತಿಳಿಯೋ ಸಾಮರ್ಥ್ಯ ಇದ್ರೆ ಕಿವುಡ ಮೂಕ ಅಂತವ್ರು ಕೂಡ ಉಯಿಲು ಬರಿಬಹುದು. ಆದರೆ ಪಾನಮತ್ತತೆ, ಕಾಯಿಲೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ತಾನೇನು ಮಾಡ್ತಿದ್ದಾನೆ ಅನ್ನೋದನ್ನು ತಿಳಿಯಲಾಗದ ಮಾನಸಿಕ ಸ್ಥಿತಿಯಲ್ಲಿರುವ ವ್ಯಕ್ತಿ ಉಯಿಲು ಮಾಡೋದಕ್ಕೆ ಅನರ್ಹ. ಸರಿನಪ್ಪ, ಈಗ ಈ ಉಯಿಲು ಮಾಡೋದು ಹೇಗೆ? ಮರಣಶಾಸನಕರ್ತನು ಉಯಿಲಿಗೆ ಸಹಿ ಮಾಡಿರಬೇಕು ಅಥವಾ ಗುರುತನ್ನು ಮಾಡಿರಬೇಕು ಅಥವಾ ಅವನ ನಿರ್ದೇಶನ ನೀಡಿದ ರೀತಿಯಲ್ಲಿ ಅವನ ಉಪಸ್ಥಿತಿಯಲ್ಲಿಯೇ ಇತರ ವ್ಯಕ್ತಿ ಸಹಿ ಮಾಡಬೇಕು. ಮರಣಶಾಸನಕರ್ತನ ಸಹಿ ಅಥವಾ ಅವನ ಪರವಾಗಿ ಇತರ ವ್ಯಕ್ತಿ ಮಾಡುವ ಸಹಿಯನ್ನು ಉಯಿಲ್ನಲ್ಲಿರುವ ಬರಹವನ್ನು ಜಾರಿಗೆ ತರುವ ದೃಷ್ಟಿಯಿಂದ ಸ್ಪಷ್ಟವಾಗಿ ಮಾಡಬೇಕು. ಈ ಉಯಿಲಿಗೆ ಯಾರಾದರೂ ಸಾಕ್ಷಿ ಹಾಕಬೇಕಾ? ಹೌದು, ಇಬ್ಬರು ಸಾಕ್ಷಿಗಳು ಸಹಿ ಮಾಡಬೇಕು. ಮರಣಶಾಸನದಲ್ಲಿ ತಾನು ಉಯಿಲು ಮಾಡಬೇಕೆಂದಿರುವ ಆಸ್ತಿಯ ವಿವರಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಅದು ಚರಾಸ್ತಿ ಅಥವಾ ಸ್ಥಿರಾಸ್ತಿ ಆಗಿರ್ಬೋದು. ಚರಾಸ್ತಿ ಅಂದರೆ ಉದಾಹರಣೆಗೆ ಅವಧಿಬದ್ಧ ಠೇವಣಿ ಪತ್ರ ಆಗಿರ್ಬೋದು, ಬ್ಯಾಂಕಿನ ಖಾತೆಯಲ್ಲಿರುವ ನಗದು ಹಣ ಆಗಿರ್ಬೋದು ಅಥವಾ ತನ್ನ ಬಳಿ ಇರುವ ಒಡವೆ ಮನೆಯಲ್ಲಿರುವ ವಸ್ತುಗಳು ಆಗಿರ್ಬೋದು. ಬಹಳ ಮುಖ್ಯ ಅಂಶ ಯಾವುದು ಅಂದರೆ ಉಯಿಲ್ನಲ್ಲಿ ಸಂಶಯಕ್ಕೆ ಆಸ್ಪದವಾಗದೇ ಇರೋಂಗೆ ಗುರುತಿಸೋದಕ್ಕೆ ಸಾಧ್ಯವಾಗುವ ವಿವರಗಳನ್ನು ನಮೂದಿಸಬೇಕು. ಸ್ಥಿರಾಸ್ತಿ ಇರುವ ಸಂದರ್ಭದಲ್ಲಿ ಸ್ಥಿರಾಸ್ತಿ ಇರುವ ಸ್ಥಳ, ಅದರ ವಿಸ್ತೀರ್ಣ, ಅದರ ಆಸ್ತಿಯನ್ನು ಕರಾರುವಕ್ಕಾಗಿ ಗುರುತಿಸಲು ಸಾಧ್ಯವಾಗುವಂಗೆ ಅದರ ಎಲ್ಲೆಗಳು ಎಲ್ಲವನ್ನು ವಿವರವಾಗಿ ನಮೂದಿಸಬೇಕು.
ಸೋಮು, ಈಗ ವೀಲ್ನ ಬದಲಾಯಿಸ್ಬೋದಾ ಅಥವಾ ರದ್ದುಗೊಳಿಸ್ಬೋದಾ? ವೀಲನ್ನು ಬರಹದ ಮೂಲಕ ಮಾತ್ರ ಬದಲಾಯಿಸ್ಬೋದು ಅಥವಾ ಅರ್ದಾಕೋ ಮೂಲಕ ಸುಟ್ಟಾಕೋ ಮೂಲಕ ರದ್ದುಗೊಳಿಸ್ಬೋದು. ವೀಲ್ನ ಯಾರು ಜಾರಿಗೊಳಿಸ್ಬೇಕು? ವೀಲನ್ನು ಮರಣ ಶಾಸನ ಕರ್ತನೇ ಯಾವ ವ್ಯಕ್ತಿಯನ್ನು ಸೂಚಿಸಿರ್ತಾನೋ ಅವನ್ ಜಾರಿಗೊಳಿಸ್ಬೋದು, ಅಥವಾ ಯಾರನ್ನು ಸೂಚಿಸೇ ಇಲ್ಲ ಅಂದರೆ ನ್ಯಾಯಾಲಯವೇ ಒಬ್ಬ ಆಡಳಿತಗಾರನ ನೇಮಕ ಮಾಡುತ್ತೆ. ಓಹೋ, ಸರಿ ಸರಿ. ವೀಲ್ನ ನೋಂದಾಯಿಸೋದು ಕಡ್ಡಾಯನಾ? ಇಲ್ಲ, ವೀಲನ್ನು ನೋಂದಾಯಿಸೋದು ಕಡ್ಡಾಯ ಏನಿಲ್ಲ. ಆದರೆ ನೋಂದಾಯಿಸದೇ ಇದ್ದರೆ ಶಾಸನಕರ್ತ ನಂತರ ವೀಲನ್ನು ನೈಜತೆ ಪ್ರಶ್ನೆಗಳು ಹೇಳ್ಬೋದು. ಆದ್ದರಿಂದ ವೀಲನ್ನು ನೋಂದಾಯಿಸೋದು ಒಳ್ಳೆಯದು. ಈಗ ವೀಲ್ನ ಎಲ್ಲಿ ನೋಂದಾಯಿಸಬೇಕು? ವೀಲನ್ನು ಆಯಾ ಸ್ಥಳದ ಅಧಿಕಾರ ವ್ಯಾಪ್ತಿ ಹೊಂದಿರುವ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಾಯಿಸಬೇಕು. ಆಗ ವೀಲಿನ ಪ್ರಾಮಾಣಿಕತೆಗೆ ಕಾನೂನು ಬೆಂಬಲ ಇರ್ತದೆ. ಮೊಹರು ಮಾಡಿದ ಲಕೋಟೆಯಲ್ಲಿ ಇಡುವ ಮೂಲಕ ಅದರಲ್ಲಿರುವ ವಿವರಗಳ ಗೌಪ್ಯತೆಯನ್ನು ರಕ್ಷಿಸಬಹುದು. ಈ ನೋಂದಾಯಿಸಿದ ವೀಲು ಯಾರ ವಶದಲ್ಲಿರುತ್ತೆ? ಸಬ್ ರಿಜಿಸ್ಟರ್ ವಶದಲ್ಲಿರುತ್ತೆ. ವೀಲು ಇರುವ ಮೊಹರು ಮಾಡಿದ ಲಕೋಟೆ ಮೇಲೆ ಮರಣ ಶಾಸನಕರ್ತನ ಹೆಸರನ್ನು ಬರೆದಿರಬೇಕು. ಲಕೋಟೆಯನ್ನು ಮರಣ ಶಾಸನಕರ್ತನೇ ಸಲ್ಲಿಸಿದ್ದಾನೆ ಎಂಬುದನ್ನು ಖಾತ್ರಿಪಡಿಸ್ಕೊಂಡ ನಂತರ ಸಬ್ ರಿಜಿಸ್ಟರ್ ವೀಲನ್ನು ತನ್ನ ಅಭಿರಕ್ಷೆಯಲ್ಲಿ ಇಟ್ಕೋತಾರೆ. ಈ ವೀಲ್ನ ವಾಪಸ್ ಪಡೆಯೋದು ಹೇಗಪ್ಪ? ರಿಜಿಸ್ಟ್ರಾರ್ ಅವರಿಗೆ ಅರ್ಜಿ ಸಲ್ಲಿಸೋ ಮೂಲಕ ವೀಲನ್ನು ವಾಪಸ್ ಪಡಿಬೋದು. ವೀಲ್ನಲ್ಲಿ ವಾರಸುದಾರನ ಹೊರತುಪಡಿಸಿ ಬೇರೆ ಯಾರ ಹೆಸರಿಗಾದರೂ ಆಸ್ತಿಯನ್ನು ಬರಿಬಹುದಾ? ಮರಣ ಶಾಸನಕರ್ತ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ತಾನು ಸರಿ ಎಂದು ಭಾವಿಸೋ ಯಾರ ಹೆಸರು ಬೇಕಾದರೂ ಬರಿಬೋದು. ಈ ತಂದೆ ಸ್ವಯಾರ್ಜಿತ ಆಸ್ತಿಲಿ ಹೆಣ್ಮಕ್ಕಳಿಗೂ ಪಾಲಿದೆಯಾ? ನೋಡಪ್ಪ, ತಂದೆ ತಾನು ಬದುಕಿರೋವಾಗಲೇ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಹೇಗೆ ಬೇಕಾದ್ರೂ ಹಂಚಿಕೆ ಮಾಡ್ಬೋದು, ಅಥವಾ ತಾನು ತೀರ್ಕೊಂಡ ಮೇಲೆ ಹೇಗೆ ಹಂಚಿಕೆ ಮಾಡಬೇಕು ಅಂತ ವೀಲ್ ಬರೆದಿಡ್ಬೋದು. ಇವೆರಡೂ ಮಾಡದೆ ತೀರ್ಕೊಂಡ್ರು ಅಂದರೆ ಅವರ ಸ್ವಯಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ವಿಧವೆ ತಾಯಿಗೂ ಕೂಡ ಸಂಪಾಲಿರುತ್ತೆ. ಓ, ಈಗೋ ಸಮಾಚಾರ ಆಯ್ತಪ್ಪ. ನೀನು ಹೇಳಿದ ವಿಚಾರನೆಲ್ಲ ನನ್ನ ಗೆಳೆಯನಿಗೆ ತಿಳಿಸಿ ಅವನು ವೀಲ್ ಬರೆದು ನೆಮ್ಮದಿಯಾಗಿರಲಿ.